ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಕೆಎಲ್ ರಾಹುಲ್ ಭಾರತೀಯ ಆಟಗಾರರ ಪೈಕಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಮಹತ್ವದ ದಾಖಲೆಯೊಂದನ್ನು ತಮ್ಮ ಹೆಸರಿಗೆ ಬರ್ಕೊಂಡಿದ್ದಾರೆ ಸನ್ರೈಸರ್ಸ್ ವಿರುದ್ಧದ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಐಪಿಎಲ್ನಲ್ಲಿ ಐದು ಸಾವಿರ ರನ್ಗಳ ಮೈಲಿಗಳನ್ನು ದಾಟಿದ್ದಾರೆ ಈ ಮೂಲಕ ಐಪಿಎಲ್ ಇತಿಹಾಸದಲ್ಲಿ ಈ ಮಹತ್ವದ ಮೈಲಿಗಳನ್ನು ವೇಗವಾಗಿ ದಾಟಿದ ಭಾರತೀಯ ಕ್ರಿಕೆಟಿಗ ಅಂತ ಅನಿಸಿಕೊಂಡಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ನಾಯಕ ಕೆಎಲ್ ರಾಹುಲ್ ಮೊದಲಿಗೆ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡರು ಆದರೆ ಕೇವಲ ನಾಲ್ಕು ರನ್ಗಳನ್ನು ಗಳಿಸಿ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಅನ್ನು ಒಪ್ಪಿಸಿದರು ಆದರೆ ಅಷ್ಟರಲ್ಲಿ ಪಂಜಾಬ್ ನಾಯಕ ಈ ಮಹತ್ವದ ಸಾಧನೆಯನ್ನ ಮಾಡಿಯಾಗಿತ್ತು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐದು ಸಾವಿರ ರನ್ಗಳ ಮೈಲ್ಗಳನ್ನು ತಲುಪಲು ಕೆಎಲ್ ರಾಹುಲ್ ಕೇವಲ ನೂರ ನಲವತ್ಮೂರು ಇನ್ನಿಂಗ್ಸ್ಗಳನ್ನು ಬಳಸಿಕೊಂಡಿದ್ದಾರೆ ಇದು ಭಾರತೀಯ ಕ್ರಿಕೆಟಿಗರ ಪೈಕಿ ಅತ್ಯಂತ ವೇಗವಾದ ಸಾಧನೆಯಾಗಿದೆ ಈವರೆಗೆ ವಿರಾಟ್ ಕೊಹ್ಲಿ ಹೆಸರಿನಲ್ಲಿ ಈ ದಾಖಲೆ ಇತ್ತು ಕೊಹ್ಲಿ ಈ ಸಾಧನೆಗೆ ನೂರ ಅರವತ್ತೇಳು ಇನಿಂಗ್ಸ್ಗಳನ್ನು ಬಳಸಿಕೊಂಡಿದ್ರು ಮೂರನೇ ಸ್ಥಾನದಲ್ಲಿ ಸುರೇಶ್ ರೈನಾ ಇದ್ದು ಅವರು ನೂರ ಎಪ್ಪತ್ಮೂರು ಇನ್ನಿಂಗ್ಸ್ಗಳನ್ನು ಬಳಸಿಕೊಂಡಿದ್ದಾರೆ